ಮಾಲಿಗೆ ಬಂದಿದ್ದೇವೆ. ನನ್ನ ಜೊತೆ ಯಾರಿದ್ದಾರೆ ಗೊತ್ತುಂಟು ಇವತ್ತು? ಇಲ್ಲಿ ನೋಡಿ, ನನ್ನ ನೀಸ್ ಇದ್ದಾಳೆ. ತುಂಬ ಚೆನ್ನಾಗಿದೆ ಈ ಮಾಲ್, ತುಂಬ ಎಂಜಾಯ್ ಮಾಡ್ಬೋದು ನಿಮಗೆ ಬಂದರೆ. ಹಾಗೆ ಇವಳ ಜೊತೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ಫ್ರೆಂಡ್ಸ್ಗಳ ಜೊತೆ ಒಂದು 3-4 ಸಲ ಬಂದಿದ್ದೇನೆ ಆಲ್ರೆಡಿ. ನೋಡೋಣ, ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇವಳ ಜೊತೆ, ಯಾವ ಥರ ಎಂಜಾಯ್ ಮಾಡ್ತೇವೆ ಅಂತ ನೋಡೋಣ. ಬ್ಯಾಕ್ಗ್ರೌಂಡ್ ಸೌಂಡ್ ಇದ್ದಿದ್ದರಿಂದ ಅವನ ವಾಯ್ಸ್ ಕೇಳಿಸ್ಲಿಕ್ಕೆ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಕೇಳಿಸ್ತೇನೆ. ನಾವು ಇಲ್ಲಿಂದ ಇವಾಗ ಟೆಡಿ ಬೇರ್ ಹಾಗೇ ತುಂಬ ಐಟಮ್ಸ್ ಎಲ್ಲ ಇತ್ತು, ಬಟ್ ಅಲ್ಲಿ ಕ್ಯಾಮರಾ ಅಲೌಡ್ ಇರಲಿಲ್ಲ. ಸೊ ಹಾಗಾಗಿ ಮೆಲ್ಲ ಅಲ್ಲಿ ಕಾರ್ನರಿಗೆ ಬಂದು ಸ್ವಲ್ಪ ಒಂದು ಕ್ಲಿಪ್ ನಾವು ತೆಗೆದಿವಿ ವಿಡಿಯೋ ನಿಮಗೋಸ್ಕರ. ತುಂಬಾ ಎಂಜಾಯ್ ಮಾಡಿದ್ವಿ ಈ ಸೆಕ್ಷನ್, ಅಂತೂ ನಂದು ಫೇವ್ರೇಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಅವಳಿಗೂ ತುಂಬಾ ಖುಷಿ ಆಯಿತು ನೋಡಿ. ಆಮೇಲೆ ಮತ್ತೆ ಎಲ್ಲಿಗೆ ಹೋಗೋದಂತ ಯೋಚನೆ ಮಾಡಿ ನಾವು ಈ ಕಡೆ ಬಂದ್ವಿ. ನೆಕ್ಸ್ಟ್ ಸೈಡಿಗೆ ಅಂದರೆ ಅದರ ಲೆಫ್ಟ್ ಸೈಡಿಗೆ ಹೋಗ್ತಾ ಹೋಗ್ತಾ ಆಮೇಲೆ ನಾವು ಸುಮ್ಮನೆ ಮಾತಾಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ, ನೋಡೋಣ ಅಲ್ಲಿ ಏನೇನು ಉಂಟು ಅಂತ ಹೇಳಿ. ನಾವೀಗ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದೇವೆ ಎಲ್ಲಿಗೆ ಹೋಗಬೇಕು ಅಂತ, ನಮಗೆ ಕಾಣ್ತಾ ಇಲ್ಲ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ನೋಡೋಣ ಏನೆಲ್ಲ ಸಿಗ್ತದೆ ಅಂತ. ಹೀಗೆ ಹೋಗ್ತಾ ಹೋಗ್ತಾ ನಮಗೆ ಈಗ ಸಿಗ್ತಾ ಇದೆ ಗೇಮ್ ಸೆಕ್ಷನ್. ಸೊ ಅಲ್ಲಿಗೆ ನಾವು ಬಂದ್ವಿ. ಹಂಗೆ ಇವಾಗ ಒಳಗಡೆ ಅಂತಂದರೆ ಕೆಲವು ಕಡೆ ಅವರು ಬಿಡುವುದಿಲ್ಲ ಆಯಿತಾ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ, ಅಂದರೆ ಈಗ ಪ್ರಾಡಕ್ಟ್ಸ್ ಎಲ್ಲ ಇರ್ತದಲ್ಲ. ಸೊ ಅಲ್ಲೆಲ್ಲ ಬಿಡುವುದಿಲ್ಲ, ಅವರು ತುಂಬ ಕಿರಿಕಿರಿ ಮಾಡ್ತಾರೆ ತೆಗಿಬೇಡಿ ಅಂತೇಳಿ. ನಾವು ನಿಮ್ಮ ಪ್ರಾಡಕ್ಟ್ ಇದು ಯಾವುದು ವೀಡಿಯೋ ಕ್ಯಾಪ್ಚರ್ ಮಾಡೋದಿಲ್ಲ ಅಂತ. ಮತ್ತು ನಾವು ಸೀದಾ ಈ ಕಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಎಂಟ್ರಿ ಕೊಟ್ಟೆವು. ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಮಕ್ಕಳಿಗೆ ಆಟ ಆಡ್ಬೋದು. ಅಂದರೆ ಮಕ್ಕಳಿಗೆ ಮನೆಯಲ್ಲಿ ಇದ್ದಿದ್ದು ಸಮಟೈಮ್ಸ್ ಬೋರ್ ಆಗ್ತದಲ್ವಾ, ಸೊ ಇಲ್ಲಿ ಬಂದು ಎಲ್ಲ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಅವರಿಗೂ ಒಂದು ಖುಷಿ ಆಗ್ತದೆ ಮನಸ್ಸಿಗೆ, ಮತ್ತು ನಾವು ಮಾಡಿಸ್ತಾ ಇರೋರಿಗೂ ಭಾರಿ ಖುಷಿ ಆಗ್ತದೆ ನೋಡಿ. ಯಾವಾಗಾದ್ರೊಮ್ಮೆ ಈ ಥರ ಬರೋದ್ರಿಂದ ತುಂಬ ರಿಫ್ರೆಶ್ ಮಾಡಿಕೊಳ್ಬೋದು ನಮ್ಮ ಮೂಡನ್ನು. ಹಾಗೆ ಮಕ್ಕಳಿಗೆ ಖುಷಿ ಆದರೆ ನಮಗೂ ಖುಷಿ ಅಲ್ವಾ. ಸೊ ಅಲ್ಲಿ ಗೇಮ್ಸ್ ಎಲ್ಲ ಆಟ ಆಡಿ ಆದಮೇಲೆ ನಾವು ಇಲ್ಲಿಗೆ ಬಂದ್ವಿ ಫುಡ್ ಸೆಕ್ಷನ್ಗೆ. ಏನು ತೊಗೊಳ್ಬೇಕು ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಮೇಲೆ ನಾವು ಸಬ್ವೇ ತಗೊಂಡ್ವಿ. ನೋಡ್ತಾ ಇರ್ಬೋದು ಇವರು ತುಂಬ ಸ್ಟೈಲಾಗಿ ಮಾಡ್ತಾ ಇದ್ದಾರೆ. ಪೂರಾ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಎಷ್ಟು ಆಗ್ತದೆ ಅಷ್ಟು ಮಾಡಿ.
ಆಮೇಲೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಒಂದು ಐಸ್ಕ್ರೀಮ್, ಟರ್ಕಿ ಐಸ್ಕ್ರೀಮ್, ಇದನ್ನು ಕೊಡುವಂಥ ಸ್ಟೈಲೇ ಒಂಥರ ಚೆನ್ನಾಗಿತ್ತು. ಅಂದರೆ ತಿನ್ನಬೇಕು ಅಂತಲೂ ಅನ್ನಿಸ್ತದೆ, ಬಟ್ ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಮಕ್ಕಳಿದ್ದಾರಲ್ಲ ಅಲ್ಲಿ, ಅವರು ಕೇಳ್ತಾರೆ, ಸೊ ಅವರಿಗೆ ಅವರು ಡೈರೆಕ್ಟಾಗಿ ಕೊಡೋದಿಲ್ಲ. ಅಂದರೆ ನೋಡಿ ಈಗ ನೀವು ಒಳ್ಳೆ ಅಂದರೆ ಅವರಿಗೆ ಸತಾಯಿಸೋದು, ಅಂದರೆ ತಗೊಳ್ಳಿ ಅಂತ ಹೇಳೋದು, ಇವರಿಗೆ ತಗೊಳ್ಬೇಕಂತ ನೋಡಿ ಅವರು ಏನೆಲ್ಲ ಮಾಡ್ತಾರೆ ಅಂತ ನೋಡಿ ಇವಾಗ.